ಯುವಕರೇನಾದ್ರೂ ಮೋದಿ ಮೋದಿ ಅಂದ್ರೆ ಅವ್ರ ಕಪಾಳಕ್ಕೆ ಹೊಡಿಬೇಕು ಅಂತ ಕಾರ್ಯಕರ್ತರ ಸಭೆಯಲ್ಲಿ ಸಚಿವ ಶಿವರಾಜ್ ತಂಗಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿವರಾಜ್ ತಂಗಡಗಿ ಅವರ ಮಾತುಗಳು ಕೈ ಕಾರ್ಯಕರ್ತರ ಸಭೆಯಲ್ಲಿ, ಯುವಕರೇನಾದ್ರೂ ಮೋದಿ ಮೋದಿ ಅಂದ್ರೆ ಕಪಾಳಕ್ಕೆ ಹೊಡಿಬೇಕು, ಕೆಲವು ರಾಜ್ಯಗಳಿಗೆ ಬಿಜೆಪಿಯವರು ಹೋದ್ರೇನೆ ಹೊಡಿತಾರೆ, ಯುವಕರಿಗೆ ವರ್ಷಕ್ಕೆ 2 ಕೋಟಿ ಸಾಲ ಕೊಡ್ತೀನಿ ಅಂತ ಹೇಳಿದ್ರು. ಹಾಗ್ ನೋಡಿದ್ರೆ 20 ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು. ಈಗ ಮೋದಿ ಎನ್ನುವ ಯುವಕರ ಕಪಾಳಕ್ಕೆ ಹೊಡಿಬೇಕು. 100 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು. ದೇಶವನ್ನ ಸ್ಮಾರ್ಟ್ ಮಾಡೋ ಬದಲು ಅವರೇ ಸ್ಮಾರ್ಟ್ ಆಗಿದ್ದಾರೆ ಅಂತ ಸಚಿವ ಶಿವರಾಜ್ ತಂಗಡಗಿ ಕೈ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ್ದಾರೆ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಇಲ್ಲ. ಉದ್ಯೋಗ ಕೇಳಿದ್ರೆ ತಪ್ಪಡ ಮಾಡಕ್ ಹೋಗಂದ್ರು, ಅಂದ್ರೆ ಬಜಿ ಮಾಡಕ್ ಹೋಗಂದ್ರು, ನಾಚಿಕೆ ಆಗ್ಬೇಕು. ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಾಳಕ್ಕೆ ಹೊಡಿಬೇಕು, ನಾಚಿಕೆ ಬರ್ಬೇಕ್ರಿ. ಇದು ಸಣ್ಣ ಕೆಲ್ಸ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಇಲ್ಲ. ಉದ್ಯೋಗ ಕೇಳಿದ್ರೆ ತಪ್ಪಡ ಮಾಡಕ್ ಹೋಗಂದ್ರು, ಅಂದ್ರೆ ಬಜಿ ಮಾಡಕ್ ಹೋಗಂದ್ರು, ನಾಚಿಕೆ ಆಗ್ಬೇಕು. ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಾಳಕ್ಕೆ ಹೊಡಿಬೇಕು, ನಾಚಿಕೆ ಬರ್ಬೇಕ್ರಿ. ಇದು ಸಣ್ಣ ಕೆಲ್ಸನಾ?